लक्ष्मीर्यस्य परिग्रहः कमलभूस्सुनुर्गरुत्मान् रथः पौत्रश्चन्द्रविभूषणः सुरगुरुशेषश्च शय्या पुन ब्रह्माण्डं वरमन्दिरं सुरगणा यस्य प्रभोसेवकाः स्वत्रैलोक्यकुटुम्बपालनपरः कुर्याद्धरिर्मङ्गलम् ब्रह्मा वायुगिरीशेषगरुडा देवेन्द्रकामो गुरुः ಚಂದ್ರಾರ್ಕೌ ವರುಣಾನಲೌ ಮನುಯಮೌ ನಿರತಿರ್ಮರುದ್ಗಣಯುತ ಪರ್ಜನ್ಯ ಮಿತ್ರಾದಯ ಪರ್ಜನ್ಯಿತ್ರದಯ ಸ್ರೀಕಾುರ ಪುಂಗವಾ ಪ್ರತಿವಂತೂ ನೋ ಮಂಗಲ ಬ್ರಹ್ಮ ಮತ್ತು ವಾಯು ಚತುರ್ಮುಖನಿಗೆ ಅವತಾರದ ಪ್ರಸಂಗ ಇಲ್ಲ ಜಗದ ಮೊದಲ ಮಗ ಹೊಕ್ಕಳಬಳ್ಳಿಯಲ್ಲಿ ಲಕುಮಿ ಇಲ್ಲದೆಯೂ ಜಗತ್ತಿನ ಸೃಷ್ಟಿಯನ್ನು ತರಬಲ್ಲೆ ಅನ್ನುದನ್ನ ತೋರುವ ಒಂದು ನೆಪವಾಗಿ ಸೃಷ್ಟಿಸಿದರೂ ಮತ್ತೆ ಅವಳ ಗರ್ಭದಿಂದಲೇನೆ ಚತುರ್ಮುಖನನ್ನ ನಾರಾಯಣ ಹೆತ್ತಿದ್ದಾನೆ ಅಂತಹ ಪರಮ ಸೌಭಾಗ್ಯ ಪಡೆದ ಜೀವಗಳಲ್ಲಿ ಅಗ್ರಣಿ ಎನಿಸಿದವ ಬ್ರಹ್ಮ ಅವನಿಗೆ ನಾಲ್ಕು ಮೋರೆ ಅವನ ಮಡದಿ ಸರಸ್ವತಿ ಅವನ ಸಂಸಾರದಲ್ಲಿ ಶೇಷ ರುದ್ರ ಅನ್ನುವ ಮೂರು ಪ್ರಧಾನ ಮಕ್ಕಳು ಇನ್ನು ಮಾನಸ ಪುತ್ರರು ನಕ್ಕಿದ್ದು ನೋಡಿದ್ದು ಕೆಮ್ಮಿದ್ದು ಎಲ್ಲನೂ ಒಂದು ಸೃಷ್ಟಿನೇ ಅವನ್ ಕಣ್ಮಿಡ್ಕಿದ್ರೆ ಒಂದು ಸೃಷ್ಟಿ ಆಗತ್ತೆ ಅವನ ಆಡಿಸಿದ್ರೆ ನಾಲ್ಕು ತಲೆನೇ ಬಂದ್ಬಿಡುತ್ತೆ ಹೀಗೆ ಏನೇನೇನೇನೋನು ಒಂದು ವಿಚಿತ್ರವಾದ ವರ್ಣನೆಗಳು ನಮಗೆ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಕಾಣುತ್ತೆ ಚತುರ್ಮುಖನ ಆ ವೈಶಿಷ್ಟ್ಯ ಅಂದ್ರೆ ಅದನ್ನ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವನು ಸೃಷ್ಟಿಕರ್ತ ಪರಮಾತ್ಮನ ವಿಶೇಷ ಸೃಷ್ಟಿಗೆ ಪಾತ್ರನಾಗಿ ಸೃಷ್ಟಿಯೇ ಅವನ ಪ್ರಧಾನ ಕೆಲಸವೂ ಆಗಿ ಅವನ ಅನುಜ್ಞೆಯಂತೆ ಅನಂತ ಕಾಲದವರೆಗೆ ತಪಸ್ಸುಗೈದು ಸೃಷ್ಟಿಯ ಅನೇಕ ರಹಸ್ಯಗಳನ್ನು ಭೇದಿಸ್ತಾ ಭೇದಿಸ್ತಾ ಅದರಲ್ಲಿ ಸತ್ಯವನ್ನು ಕಾಣುವ ಪ್ರಯತ್ನದಲ್ಲಿ ತೊಡಗಿದವನು ಒಂದು ಒಂದೆರಡು ಕಡೆ ಅಂತ ಅಂಶಗಳ ಬಗ್ಗೆ ಬರುತ್ತೆ ಭೃಗುವಿನ ಆ ಅಗಸ್ತ್ಯರ ಜುಟ್ಟಿನಲ್ಲಿ ಚತುರ್ಮುಖನ ಸನ್ನಿಧಾನ ಇತ್ತು ಅದನ್ನ ನಹುಷ ಒದ್ದು ಅಪಮಾನಗೈದಾಗ ಚತುರ್ಮುಖನಿಂದಲೇನೆ ಅವನು ಶಪ್ತನಾಗಿ ನಹುಷ ಭೂರನಾಗಿ ಬಿದ್ದು ಪಾಂಡವರಿಂದ ಉದ್ಧತನಾದ ಅಂತ ಅಲ್ಲಿ ಬ್ರಹ್ಮಶಾಪ ಇನ್ನೊಂದು ಆತ್ಮೇಶ ಬ್ರಹ್ಮ ಸಂಭವಾನ್ ಅತ್ರಿ ಮಹರ್ಷಿ ಕೇಳಿದ ಪ್ರಾರ್ಥನೆಗೆ ಸೋಮನಲ್ಲಿ ತನ್ನ ಒಂದು ವಿಶೇಷವಾದ ಅಂಶವನ್ನ ಇರಿಸಿ ಜಗತ್ತಿನಲ್ಲಿ ಕಾಣಿಸಿಕೊಂಡ ಅದ್ರಲ್ಲಿ ಚಂದ್ರನಲ್ಲಿ ಚತುರ್ಮುಖನ ವಿಶೇಷವಾದ ಒಂದು ಸನ್ನಿಧಾನ ಇದೆ ಅನ್ನೋದು ಗೊತ್ತಾಗುತ್ತೆ ಹೀಗೆ ಎಲ್ಲೆಲ್ಲೋ ಒಂದೊಂದು ಅಂಶಗಳನ್ನ ಆ ಹೊತ್ತು ಬಂದಿದ್ದಾನೆ ಜೀವದ ಕಲಾಭಿಮಾನಿಯಾಗಿದ್ದಾನೆ ಜೀವದ ಸೂಕ್ಷ್ಮ ರೂಪಕ್ಕೆ ಬೇಕಿರುವ ಚಿತ್ತದ ಶಕ್ತಿಯಾಗಿ ಮುಖ್ಯವಾಗಿ ಬ್ರಾಹ್ಮ ಮುಹೂರ್ತ ಅಂತ ಬ್ರಾಹ್ಮಣ ಕಾಲ ಆ ಬೆಳಗಿನ ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷ ಪೂರ್ವದಲ್ಲಿ ಅದು ಅತ್ಯಂತ ಅದ್ಭುತವಾದ ಕಾಲ ಆರೂವರೆಗೆ ನಮಗೆ ಸೂರ್ಯೋದಯ ಆಗತ್ತೆ ಅಂದ್ರೆ ಐದು ಗಂಟೆಯಿಂದ ಆ ಕಾಲ ಶುರುವಾಗುತ್ತೆ ತುಂಬಾ ತುಂಬಾ ಆ ಕಾಲ ಅವನಿಂದ ಅಭಿಮನ್ಯ ಆದ್ರಿಂದ ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಹೇಳುದು ಅವನಿಂದ ಅಭಿಮನ್ಯವಾದ ಕಾಲದಲ್ಲಿ ನಾವು ಮಾಡಿದ ಪ್ರತಿಯೊಂದು ಸತ್ಕರ್ಮಗಳು ಕೂಡ ನೂರು ಪಟ್ಟು ಫಲವನ್ನು ಕೊಡುವಂತದ್ದು ಯಾಕೆಂದ್ರೆ ಚತುರ್ಮುಖ ಉಳಿದ ಎಲ್ಲರಿಗಿಂತಲೂ ಕೂಡ ಹೆಚ್ಚಿನ ದೊಡ್ಡ ಜೀವ ಆದ್ರಿಂದಾಗಿ ಅವನು ಕೊಟ್ಟ ಫಲ ಅನಂತವಾಗುತ್ತೆ ಸೃಷ್ಟಿಯ ಮೂಲ ರೂಪ ಮೂಲ ಶಕ್ತಿಯಾಗಿ ಪರಮಾತ್ಮನಿಂದ ಎಲ್ಲ ಅನುಗ್ರಹವನ್ನ ಪಡೆದು ಅದರಲ್ಲೂ ಮುಖ್ಯವಾಗಿ ತೇನೇ ಬ್ರಹ್ಮ ಹೃದಯ ಆದಿಕವಿ ಇಂತ ಬ್ರಹ್ಮನನ್ನ ಕರೀತಾರೆ ಜಗತ್ತಿನ ಮೊದಲ ಕವಿ ಇಂತ ಪರಮಾತ್ಮನಿಂದ ಎಲ್ಲಾ ವಿದ್ಯೆಯನ್ನು ಕೂಡ ಪ್ರೀತಿಯಿಂದ ಪಡೆದವನು ಅಂತಿದ್ರೆ ಮೊದಲು ಅಧಿಯೂನೇ ಇಬ್ರು ದೇವರ ತೊಡೆಯ ಮೇಲೆ ಕೂತವರು ಒಂದು ಲಕ್ಷ್ಮಿ ಇನ್ನೊಂದು ಬ್ರಹ್ಮ ತೊಡೆಯ ಮೇಲೆ ಲಕ್ಷ್ಮಿ ಕೂತ್ರೆ ಬಲ ತೊಡೆಯ ಮೇಲೆ ಕೂತವನು ಬ್ರಹ್ಮ ನಾರಾಯಣ ಹಾಗಾಗಿ ಅಂತಹ ವಿಶಿಷ್ಟವಾದ ಶಕ್ತಿ ಚತುರ್ಮುಖ ಚತುರ್ಮುಖನ ಕುರಿತಾಗಿ ನಾವು ಚಿಂತಿಸಿದಷ್ಟು ಮುಗಿಯುವಂಥದ್ದಲ್ಲ ಆ ಸರಸ್ವತಿಯನ್ನ ಭಾಣ್ ಅಂತ ಬಾಯಿ ತೆಗೆದು ಸೃಷ್ಟಿ ಮಾಡಿದ ತಕ್ಷಣವೇ ಅವಳ ಗುಣಧರ್ಮಗಳನ್ನೆಲ್ಲ ಕಂಡು ತನ್ನ ಸೃಷ್ಟಿಯ ಕಾರ್ಯಕ್ಕೆ ಆಕೆ ಅತ್ಯಂತ ಸಹಕಾರಿಣಿ ಅಂತ ಭಾವಿಸಿ ಆಕೆಯನ್ನು ವಿವಾಹವಾದ ಆಗ ಯಾರೋ ಬೇರೆ ಬೇರೆ ಪ್ರಸಂಗದಲ್ಲಿ ಇಂತಹ ಮಾತುಗಳು ಬರ್ತವೆ ಕಾಮ ಆ ಹುಡುಗಿಯನ್ನ ಕಂಡಾಗ ಅವಳಲ್ಲಿ ಅಂತಹದ್ದೊಂದು ಮನಸ್ಥಿತಿಯನ್ನು ಹುಟ್ಟುವಂತೆ ಮಾಡಿದ ಅನ್ನುವ ಕಾರಣಕ್ಕೆ ಚತುರ್ಮುಖ ಅವನನ್ನು ಶಪಿಸ್ತ ಈ ಚತುರ್ಮುಖನ ಶಾಪದ ಪ್ರಸಂಗ ಅಂತ ಒಂದು ತಗೊಂಡ್ರೇನೆ ಒಂದು ದೊಡ್ಡ ಇಷ್ಟು ಕೊಡಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟ ಶಾಪಗಳದ್ದೇ ಒಂದು ಪಟ್ಟಿ ಮಾಡಬಹುದು ವರುಣ ಶಾಪ ಪಡೆದಿದ್ದಾನೆ ಮುದ್ಗಲ ಶಾಪ ಪಡೆದಿದ್ದಾನೆ ಒಂದು ಒಂದು ಕಡೆಯಲ್ಲಿ ಸಂಹಾರ ಶಕ್ತಿಯಾಗಿ ರುದ್ರನು ಕೂಡ ಒಂದು ಮಾತಾಡಿ ಅದು ಹಿಂದೆ ಮುಂದೆ ಆಗಿ ಅಲ್ಲೊಂದು ಪ್ರಸಂಗ ನಡೆದಿದೆ ಕಾಮದೇವ ಅವಳ ಸರಸ್ವತಿಯಲ್ಲಿ ತನ್ನ ಬದುಕಿನ ಭಾಗ ಅಂತ ಹಾಗೆ ಭಾವನೆ ಬಂದದ್ರಿಂದ ಒಂದು ಕ್ಷಣ ಬೇರೆಯವರು ಇದು ಎಲ್ಲವೂ ಕೂಡ ಕೇವಲ ಕೆಲವೊಂದು ಸರ್ತಿ ಲೋಕದ ನಡೆಯಾಗಿ ತೋರ್ಪಡಿಸುವುದು ಹೊರತು ಗೊತ್ತಾಗದೆ ಮಾಡಿದ್ದಲ್ಲ ಯಾಕೆಂದ್ರೆ ಅದರ ಅದರ ಸಮರ್ಥನೆಯ ಮಾತೇ ಹರಿವಂಶದಲ್ಲಿದೆ ಅವಳನ್ನು ಸೃಷ್ಟಿ ಮಾಡುವಾಗಲೇ ಅವನೊಬ್ನೇ ಇರುದು ಅವನಿಗೆ ಹೆಣ್ಣು ಕೊಡೋರು ಯಾರಿದ್ದಾರೆ ಅದರಿಂದ ತಾನೇ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ತನ್ನ ಹೆಂಡತಿ ಹೆಂಡತಿಯಿಂದನೇ ಆಕೆಯನ್ನು ಸ್ವೀಕರಿಸಿದ ಹೆಂಡತಿ ಅಂತಾನೆ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿದ ತಕ್ಷಣವೇ ಎಲ್ಲವೂ ಮಕ್ಕಳೇ ಆಗ್ಬೇಕಾಗಿಲ್ಲ ನಾವು ಆ ತಗೊಳ್ಳುವಾಗ್ಲೇ ಬಟ್ಟೆಯನ್ನ ಹೊತ್ಕೊಳ್ಳಿಕ್ಕೆ ಅಂತ ತಗೊಂಡ್ರೆ ಅದು ಹೊತ್ಕೊಳ್ಲಿಕ್ಕಾಗುತ್ತೆ ಅಡ್ಡ ಉಡ್ಲಿಕ್ಕೆ ಅಂತ ತಗೊಂಡ್ರೆ ಅದು ಅದ ಅಡ್ಡ ಉಡ್ಲಿಕ್ಕೆ ಆಗುತ್ತೆ ಅದನ್ನ ತಗೊಳ್ಳುವಾಗ ಯಾವುದಕ್ಕೆ ತಗೊಳ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ನೀವೇನ್ರಿ ಅದನ್ನ ನೀವು ಅಡ್ಡ ಉಡ್ಕೊಳ್ಲಿಕ್ಕೆ ಹಾಕೊಂಡ್ಬಿಟ್ರಿ ಇಲ್ಲ ನಾನು ಈ ಬಟ್ಟೆ ನೋಡುವಾಗ ಅದನ್ನ ತಗೊಂಡದ್ದೇ ಅಡ್ಡ ಉಡ್ಲಿಕ್ಕೆ ಅಂತ ಅಂತ ಹೇಳಿದ ಹಾಗೆ ಚತುರ್ಮುಖ ಸೃಷ್ಟಿ ಮಾಡುವಾಗ್ಲೇ ಆಕೆಯನ್ನ ತನ್ನ ಮಡದಿಯಾಗಿ ಸೃಷ್ಟಿಸಿದ ಸೃಷ್ಟಿಸಿದಾದ್ರಿಂದ ಮತ್ತೆ ಅವಳು ಪರಮಾತ್ಮನ ಮಗಳಾಗಿ ಹುಟ್ಟಿದ್ದಾಳೆ ಅನ್ನೋದು ಒಂದ್ ಕಡೆ ಇದೆ ಅದರಿಂದಾಗಿ ತನ್ನ ಸೃಷ್ಟಿಯ ಒಂದು ಭಾಗವಾಗಿ ಅವಳನ್ನ ಮಾತಿನ ದೇವತೆ ಆಗಿ ತಾನು ಸೃಷ್ಟಿಸಿದ್ದು ಹೊರತು ಸರಸ್ವತಿಯನ್ನ ಅದಕ್ಕಿಂತ ಪೂರ್ವದಲ್ಲಿ ಅವ್ ಅವಳು ಇರಲೇ ಇಲ್ಲ ಅಂತ ಅರ್ಥ ಅಲ್ಲ ಅವ್ರ ಅನಾದಿ ದಂಪತಿಗಳು ಗ ಚತುರ್ಮುಖನ ಶರೀರದ ಜೊತೆಗೇನೆ ಅವಳ ಅರ್ಧ ಶರೀರ ಇದ್ದೇ ಇರುತ್ತೆ ಯಾಕೆಂದ್ರೆ ಪರಮಾತ್ಮನೇ ಆ ರೀತಿಯಾದ ಅರ್ಧನಾರೀಶ್ವರನಾಗಿ ಕಾಣಿಸಿಕೊಂಡ ರೂಪವನ್ನ ಉಪನಿಷತ್ತು ಹೇಳುತ್ತೆ ಅದರಿಂದ ಆ ಅದೊಂದು ಸೃಷ್ಟಿಯ ಪ್ರಕ್ರಿಯೆಯನ್ನ ಲೋಕಕ್ಕೆ ತೋರುವ ದೃಷ್ಟಿಯಿಂದ ಆಕೆಯನ್ನು ಸೃಷ್ಟಿಸಿ ಮಾತಿನ ಅಭಿಮಾನಿತ್ವವನ್ನು ಆಕೆಯಲ್ಲಿ ಆ ಹುಟ್ಟಿಸಿ ಆ ನಂತರ ಆ ಮಾತಿನ ಎಲ್ಲ ಅರ್ಥವನ್ನ ತಿಳಿದವನು ನಾನು ಅಂತ ಅವಳನ್ನು ವರಿಸಿದ ಈ ಮದುವೆ ಅನ್ನೋದು ಲೋಕದ ಈ ಮದುವೆ ಅನ್ನುವ ಹಾಗಿನ ಮದುವೆಯ ಆ ಭಾವ ಮಾತ್ರ ಇರುದಲ್ಲ ಅದರಲ್ಲಿ ಅದರಲ್ಲಿ ಮಾತಿನ ಅರ್ಥವನ್ನ ಸರಿಯಾಗಿ ತಿಳಿಯುವವ ಅವನೇ ಅಲ್ವಾ ಹಾಗಾಗಿ ಮಾತಿನ ಅಭಿಮಾನಿನಿಯಾದ ಆಕೆಗೆ ಸರಿಯಾದ ಅರ್ಥವನ್ನ ಕಲ್ಪಿಸುವುದಕ್ಕಾಗಿ ನೆಲೆ ನಿಂತವನು ಯಾಕಂದ್ರೆ ಅವನಿನ್ ಪರಮಾತ್ಮನಿಂದಲೇ ಉಪದೇಶ ಪಡೆದವನಾದ್ರಿಂದ ಆ ಪ್ರತಿ ಪದದ ಸರಿಯಾದ ಪ್ರತಿಪದಾರ್ಥ ಏನು ಅಂತ ತಿಳಿದವನು ಪರಮಾತ್ಮನ ಆದಿ ಅಧೀನನಾಗಿ ಪರಮಾತ್ಮನ ಶಿಷ್ಯನಾಗಿ ಚತುರ್ಮುಖ ಒಬ್ಬನೇ ಇರುವುದಾದ್ರಿಂದ ಸರಸ್ವತಿಯನ್ನು ವರಿಸಿದ ಅನ್ನೋದು ಅಲ್ಲಿ ತಾತ್ಪರ್ಯ ಆದ್ರೆ ಆ ಹೊತ್ತಿಗೆ ಅದಕ್ಕೆ ಕಾರಣವಾದದ್ದು ಕಾಮ ಅನ್ನುವ ಕಾರಣಕ್ಕೆ ನೀನು ಧೂರ್ಜಟಿಯಿಂದ ಆ ಸುಟ್ಟು ಹೋಗು ಅಂತ ಶಪಿಸಿದ ಅನ್ನುವ ಮಾತು ಬರುತ್ತೆ ಅದಾದ್ಮೇಲೆ ಅವನು ನಾನು ಏನ್ ತಪ್ಪು ಮಾಡಿದ್ದೇನೆ ನಾನು ಹುಟ್ಟುವಾಗ್ಲೇ ನನ್ನ ಉದ್ದೇಶವೇ ಆ ಯಾರೊಬ್ಬರ ಮೇಲೆ ಯಾರಿಗೆ ಯಾವಾಗ ಏನು ಭಾವನೆಗಳು ಬರಬೇಕು ಅದನ್ನ ನಿ ನಿರ್ವಹಣೆ ಮಾಡುವುದೇ ನನ್ನ ಕೆಲಸ ನಿಮ್ಮಲ್ಲಿ ಸಹಜವಾಗಿತ್ತು ಅದನ್ನೇ ನಾನು ಪ್ರತಿ ಪ್ರತಿಫಲನಗೊಳಿಸಿದ ಹೊರತು ನಾನು ಪ್ರತ್ಯೇಕವಾಗಿ ಏನು ಮಾಡಲಿಲ್ಲ ಅಂತ ಹೇಳಿದಾಗ ಕೊನೆಗೆ ಇಲ್ಲ ನೀನು ಪರಮಾತ್ಮನಿಗೆ ಪ್ರದ್ಯುಮ್ನ ಅನ್ನುವ ಮಗನಾಗಿ ಹುಟ್ಟಿ ನಿನ್ನ ಶರೀರವನ್ನು ಮತ್ತೆ ನೀನು ಪಡ್ಕೊಳ್ತಿ ಅಲ್ಲಿ ತನಕ ನೀನು ಅನಂಗನಾಗಿ ಅಂಗ ಇಲ್ಲದೆ ಶರೀರಗಳಿಲ್ಲದೆ ಇರ್ತಿ ಅಂತ ಚತುರ್ಮುಖನನ್ನ ಅನುಗ್ರಹಿಸ್ತಾನೆ ಒಂದ್ಸರ್ತಿ ಎಲ್ಲೋ ಒಂದು ಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಕೂಡ ಲೋಕದ ದೃಷ್ಟಿಯಿಂದ ತೀರಾ 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 ಸಣ್ಣದು ಒಂದು ಕ್ಷಣ ಹ್ಮ್ ತೂಕಡಿಸಿದಾಗ ವೇದಾಭಿಮಾನಿ ದೇವತೆಗಳನ್ನ ರಕ್ಕಸರು ಅಪಹರಿಸಿಕೊಂಡು ಹೋದ್ರು ಅಪಹರಿಸಿಕೊಂಡು ಹೋದ್ರು ಅಂದ್ರೆ ತಾತ್ಪರ್ಯ ಲೋಕದಲ್ಲಿ ವೇದದ ಜ್ಞಾನ ಸರಿಯಾಗಿ ಉಂಟಾಗದಂತೆ ಜನರ ಮನಸ್ಸನ್ನ ಕಲುಷಿತಗೊಳಿಸಿದ್ರು ಆವಾಗ ಮತ್ತೆ ಆ ಕಲುಷಿತಗೊಂಡ ಅರಿವನ್ನ ಸೋಸಿ ಶುಚಿಗೊಳಿಸಿ ಮರಳಿ ಅವನ ತ ಕೈಗೆ ತಂದು ಕೊಡುವುದಕ್ಕೋಸ್ಕರ ಮತ್ಸ್ಯ ರೂಪಿಯಾಗಿ ಹೈಗ್ರೀವಾಸುರನನ್ನು ಕೊಂದು ಆ ದೇವತೆಗಳನ್ನೆಲ್ಲ ಮರಳಿ ಚತುರ್ಮುಖನ ಬಾಯಿಯಲ್ಲಿ ಇಟ್ಟ ಅವನು ಬಾ ಬಾಯಿಂದ ಉದುರಿ ಬಿತ್ತು ಅಂತ ಮಾತಿದೆ ಅದೆಲ್ಲ ಇದೆಲ್ಲ ಸಿಂಬಾಲಿಕ್ ಆದ ಕಥೆಗಳು ಹೊರತು ಹಾಗೆ ಬಾಯಿಯಿಂದ ಬಿತ್ತು ಅದನ್ನು ತಗೊಂಡೋಗಿ ಬಾಯಿಗೆ ಹಲ್ ಸೇರಿಸ್ದಂಗೆ ಸೇರಿಸಿದ ಅಂತ ಅರ್ಥ ಅಲ್ಲ ಅವನ ಕೈಯಲ್ಲಿ ಪುಸ್ತಕ ಇರ್ಲಿಲ್ವಾ ಅಂದ್ರೆ ಪುಸ್ತಕ ಬೇಕಿಲ್ಲ ಅವನು ತಲೆಯಲ್ಲೇ ಎಲ್ಲ ಇದೆ ನಾವು ಪುಸ್ತಕ ಅಭ್ಯಾಸ ಮಾಡಿದ್ಮೇಲೆ ನಂಗೆ ಬೇಕು ಎಷ್ಟೋ ಪ್ರತಿಮೆಗಳಲ್ಲಿ ಪುಸ್ತಕದ ಮುದ್ರೆ ಇರುತ್ತೆ ಹೊರತು ಪುಸ್ತಕನೇ ಬೇಕಿಲ್ಲ ಪುಸ್ತಕ ಇರಬಾರ್ದು ಅಂತ ಅರ್ಥ ಅಲ್ಲ ಇರ್ಲೂಬಹುದು ಆದ್ರೆ ನಾವು ಇವತ್ತು ಪುಸ್ತಕ ಅಂದ್ರೆ ಏನು ಕೈಯಲ್ಲಿ ಕಲ್ಪನೆ ಮಾಡ್ತೇವೆ ಈ ರೀತಿಯಾದ ಪುಸ್ತಕ ಇರ್ಬೇಕು ಅಂತ ನಿಯಮ ಇಲ್ಲ ಪುಸ್ತಕವೇ ಇರ್ಲಿಲ್ಲ ಅಂತ ಹೇಳಿದ್ದಲ್ಲ ಪುಸ್ತಕ ಅನ್ನೋ ಶಬ್ದ ಇದೆ ಅಂದಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪದಾರ್ಥ ಇದ್ದೇ ಇರುತ್ತೆ ಆದ್ರೆ ದೇವತೆಗಳಿಗೆ ಪರಮಾತ್ಮನಿಗೆ ಪುಸ್ತಕ ಇದ್ರೆ ಮಾತ್ರ ಅವನ್ ಅವನಿಗೆ ನಮ್ಮ ಹಾಗೆ ಯಾ ಏನ್ ಹೇಳಿದ್ರು ಪುಸ್ತಕ ತೆಗೆದು ನೋಡಿ ಅಂತ ಹೇಳುವ ಸ್ಥಿತಿ ಅವರಲ್ಲಿ ಇಲ್ಲ ಅವರ ಪುಸ್ತಕ ಅವರ ಮನಸ್ಸಲ್ಲೇ ಇದೆ ಪುಸ್ತಕಂ ಮಸ್ತಕ ಭೂಷಣಂ ಅದು ಮಸ್ತಕವೇ ಪುಸ್ತಕವಾಗಿ ಅವರಿಗೆ ಇರ್ತಿತ್ತು ಆದ್ರಿಂದ ಹೊರಗಡೆ ಪುಸ್ತಕ ಅಂತ ಒಂದು ನಾವು ಆಮೇಲೆ ಕಲ್ಪಿಸಿಕೊಳ್ಳುವಾಗ ನಮಗೊಂದು ವಿದ್ಯೆ ಅನ್ನೋದು ನೆನಪಾಗ್ಲಿಕ್ಕೆ ದೇವತೆಗಳ ಕೈಯಲ್ಲಿ ಪುಸ್ತಕವನ್ನು ಕೊಡುವ ಒಂದು ಸಂಪ್ರದಾಯ ಆದ್ರೆ ನೀವು ಶಿಲ್ಪಶಾಸ್ತ್ರದಲ್ಲಿ ನಾಟ್ಯಶಾಸ್ತ್ರದಲ್ಲಿ ಗಮನಿಸಿದ್ರೆ ಅಲ್ಲಿ ಎಲ್ಲಿಯೂ ಕೂಡ ಪುಸ್ತಕ ಇರುವುದಿಲ್ಲ ಕೈ ಮಡಚಿಟ್ಟ ಹಾಗೆ ಇರುತ್ತೆ ಆ ಮಡಚಿಟ್ಟ ಕೈಗೆನೆ ಮುದ್ರೆಗೆ ಹೆಸರು ಈಗ ಆ ಜ್ಞಾನ ಮುದ್ರೆ ತೋರಿಸಿದಾಗ ಅಲ್ಲಿ ಜ್ಞಾನ ಇದೆ ಅಂತ ಅರ್ಥನ ಜ್ಞಾನವನ್ನ ಪ್ರತಿನಿಧಿಸುವ ಜ್ಞಾನವನ್ನ ಪ್ರಚೋದಿಸುವಂತಹ ಮುದ್ರೆ ಅನ್ನುವ ಅಷ್ಟೇ ಅರ್ಥದಲ್ಲಿ ದೇವತೆಗಳ ಕೈಯಲ್ಲಿ ಪುಸ್ತಕ ದೇವತೆ ಕೈಯಲ್ಲಿ ಜ್ಞಾನ ಮುದ್ರೆ ಜ್ಞ ವಿಜ್ಞಾನ ಸಹಿತಂ ದೇವರನ್ನ ಜ್ಞಾನ ರೂಪದಲ್ಲಿ ಇದ್ದಾನೆ ಜ್ಞಾನದಾತೃವಾಗಿ ಕಾಣಿಸಿಕೊಳ್ತಾನೆ ಅಂದ್ರೆ ಜ್ಞಾನ ಮುದ್ರೆ ಇರುತ್ತೆ ಆ ಮುದ್ರೆಯಿಂದ ಜ್ಞಾನ ಅನ್ನೋದು ಒಂದು ಪ್ರತಿನಿಧಿಸುವ ಗುರುತಾಗಿ ಬಂದಿದೆ ಹೊರತು ಬೆರಳೆ ಹಾಗೆ ಹಿಡಿದ ತಕ್ಷಣ ಜ್ಞಾನ ಬಂತು ಅಂತ ಅರ್ಥ ಅಲ್ಲ ಜ್ಞಾನ ಕೊಡುವ ರೀತಿ ಅದು ಮಾತಾಡುವಾಗ ಸಹಜವಾಗಿಯೇ ಹೆಬ್ಬೆರಳು ತೋರ್ಬೆರಳು ಮುಟ್ಟಿ ಮಡಚಿಟ್ಟು ನಾವು ಮಾತಾಡ್ತೇವೆ ಅನ್ನುವ ಹಾಗೆ ಚತುರ್ಮುಖ ಜ್ಞಾನದ ದೇವತೆಯಾಗಿರುವಂತಹ ಸರಸ್ವತಿಯನ್ನು ವರಿಸಿ ಅವಳಿಗೆ ಅರ್ಥವನ್ನ ಕಲ್ಪಿಸಿದ ಅವಳ ಬದುಕಿಗೆ ಈ ವಿಷಯವನ್ನೇ ಒಬ್ಬ ಮುದ್ಗಲ ಅಂತ ಋಷಿ ತಮಾಷೆ ಮಾಡಿ ಚತುರ್ಮುಖನಿಂದ ಶಪ್ತನಾಗಿ ಕುಷ್ಠರೋಗಿಯಾಗಿ ಆ ಭೂಮಿಯಲ್ಲಿ ಬಹಳ ಕಾಲ ಕಳೆದ ಕೊನೆಗೆ ನಾಳಾಯಣಿ ಅನ್ನುವಂತಹ ನಳನ ಮಗಳನ್ನ ಮದುವೆಯಾಗಿ ಅವಳ ವಿಶೇಷವಾದ ತಪಸ್ಸಿನ ಫಲದಿಂದ ಕುಷ್ಠರೋಗವನ್ನು ಕಳೆದುಕೊಂಡು ಮುಂದೆ ತಪಸ್ಸಿಗೆ ಹೊರಟ ಅಂತ ಒಂದು ಮಾತು ಬರುತ್ತೆ ಅದು ದೊಡ್ಡ ಹೆಣ್ಣು ಮಕ್ಕಳ ಬಗ್ಗೆ ಯಾರೇ ಹೆಣ್ಮಕ್ಳ ಬಗ್ಗೆ ದೊಡ್ಡ ಹೆಣ್ಮಕ್ಳು ಅಂತ ಇಲ್ಲಿ ಅವನಿಗೆ ಸಂಬಂಧಪಟ್ಟದ್ದು ಹಾಗೆ ಅಷ್ಟೇ ಆ ಹೆಣ್ಮಗಳ ಆ ವರ್ತನೆಯ ಬಗ್ಗೆ ಶೀಲದ ಬಗ್ಗೆ ಅಪಮಾನಿಸಿದ್ದಕ್ಕಾಗಿ ಆತನಿಗೆ ತೀರಾ ಬದುಕಿನ ಉದ್ದನು ಹಾನಿಯನ್ನೇ ಅನುಭವಿಸಿದ ಅನ್ನೋದು ಈ ಮಹಾಭಾರತದ ಕಥೆಯಲ್ಲಿ ಗೊತ್ತಾಗುವ ಸಂಗತಿ ಹಾಗಾಗಿ ಚತುರ್ಮುಖ ಆಗ ಶಾಪ ಕೊಟ್ಟದ್ದು ಇದೇ ಕಾರಣಕ್ಕೆ ನೀನು ನೀನ್ ಯಾರು ಅವರ ಬದುಕಿನ ಚಿತ್ರಣವನ್ನ ಅರ್ಥ ಮಾಡಿಕೊಂಡು ಹೀಗೋ ಹಾಗು ಅಂತೆಲ್ಲ ಜಿಜ್ಞಾಸೆ ವ್ಯಕ್ತಪಡಿಸಿ ಸಭೆಯ ಸೌಖ್ಯವನ್ನ ಹಾಳು ಮಾಡ್ಲಿಕ್ಕೆ ನಿನ್ ಜಿಜ್ಞಾಸೆ ಇದ್ರೆ ನೇರವಾಗಿ ಕೇಳ್ಬೋದು ನೀನು ಸಭೆಯಲ್ಲಿ ಯಾರು ಅವ್ರವ್ರ ಪಾಡಿಗೆ ಏನೋ ಯೋಚನೆ ಮಾಡ್ತಾ ಇರೋ ತಲೆ ಕೆಡಿಸಿ ನಿನ್ನ ಫೀಲಿಂಗ್ಸ್ ಅನ್ನೆಲ್ಲ ನಿನ್ನ ಕೆಟ್ಟ ಯೋಚನೆಗಳನ್ನೆಲ್ಲ ಅವರಿಗೆ ಹಬ್ಬದಿ ಅಂತ ಆದ್ರೆ ನಿನ್ನ ಬದುಕು ದುರ್ಭರವಾಗುತ್ತೆ ನೋಡು ಅಂತ ಚತುರ್ಮುಖ ಆತನನ್ನ ಶಪಿಸಿದ ಅದ್ರ ಒಳ್ಳೆಯವನೇವನು ಕೆಟ್ಟವನೇನಾಗಿರ್ಲಿಲ್ಲ ಕ್ಷಮೆ ಕೇಳದ ಆಗ ಭಗವಂತ ಅವನನ್ನು ಚತುರ್ಮುಖ ಕ್ಷಮಿಸಿ ಅವನಿಗೆ ಉದ್ಧಾರದ ದಾರಿಯನ್ನ ತೋರಿದ ಅನ್ನೋ ಮಾತು ಬರುತ್ತೆ ಹೀಗೆ ಹಲವು ಪ್ರಸಂಗಗಳಲ್ಲಿ ಚತುರ್ಮುಖನ ಸ್ಥಾನ ಅನೇಕ ವರಗಳನ್ನು ಇತ್ತದ್ದಂತೂ ಗೊತ್ತಿದೆ ಹಿರಣ್ಯ ಕಶಿಪುಗಿರಬಹುದು ಅಥವಾ ರಾವಣನಿಗಿರಬಹುದು ನೂರಾರು ಸಾವಿರಾರು ಮಂದಿಗೆ ಚತುರ್ಮುಖನಿಂದ ವರ ಸಿಕ್ಕಿದ್ದರ ಉಲ್ಲೇಖ ನಾವು ನೋಡ್ತಾ ಹೋದ್ರೆ ಅದೇ ಒಂದು ಪ್ರಪಂಚ ಹಾಗಾಗಿ ಅವನು ಅಂಥ ಅಸಾಧಾರಣವಾದ ಕಾರ್ಯಗೈದವನು ಕೂಡ ಭಗವಂತನ ಸೇವಾ ಚಟುವಟಿಕೆಯಲ್ಲಿ ಪ್ರಧಾನನಾಗಿ ಕಾರ್ಯನಿರ್ವಹಿಸ್ತಾನೆ ಅಂದ್ರೆ ಭಗವಂತನ ಕುಟುಂಬ ಎಂತ ಚಂದದ್ದು ಎಂತ ದೊಡ್ಡದು ಎಷ್ಟು ಪ್ರತಿಷ್ಠಿತರಾದರೂ ಕೂಡ ತಮಗಿಂತ ದೊಡ್ಡವರು ಅಂತ ಬಂದಾಗ ಅವರಲ್ಲಿ ತಾವು ಸೇವಾ ಮನೋಭಾವದಿಂದ ಉಳಿತಾರೆ ಅಂದ್ರೆ ಒಂದು ಕಡೆಯಿಂದ ಸೇವೆ ಕೊಳ್ಳುವವರಾಗಿ ಆದ್ರೆ ಎಂದೂ ಕೂಡ ತಾವು ಸೇವಕರು ಅನ್ನುವುದನ್ನ ಮರೆಯದೆ ಬದುಕು ನಡೆಸುವವರು ಅನ್ನುವುದಕ್ಕೋಸ್ಕರ ಎರಡನೆಯ ಪದ್ಯದಲ್ಲಿ ಸುರಪುಂಗವಾಹ ಆ ಭಗವಂತನ ಕುಟುಂಬದ ಭಾಗಗಳಾಗಿ ಮೊದಲ ಹೆಸರಾಗಿ ಚತುರ್ಮುಖನ ಹೆಸರು ಬಂತು ಮತ್ತೆ ಮುಂದೆ ವಾಯು ಅನ್ನುವ ಹೆಸರು ಬರುತ್ತೆ ಅವನ ಅಭಿಪ್ರಾಯವನ್ನ ಅವನ ಚಿಂತನೆಯನ್ನ ಮತ್ತೆ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರುವ ಬುದ್ಧಿಯ ಆತ್ಮನಾಭಾನುಸೃತ ಸ್ವಭಾವ ಕರೋವಿ ಸಕಲಂ பரஸ்ம நாராயணி समर्पयामि கிருஷ்ணாப்பணம